ಹಾಯ್ ಫ್ರೆಂಡ್ಸ್, ಶಶಿಕಲಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಚಿಕನ್ ಕಟ್ಲೆಟ್ ಬರ್ಗರ್ ಮಾಡೋದನ್ನ ಹೇಳ್ಕೊತೀನಿ. ಚಿಕನ್ ಬರ್ಗರ್ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ನೋಡಿ, ಇದು ಚಿಕನ್ನು ಕೀಮಾ ಥರ ಒಡ್ಸ್ಕೊಂಡು ಬಂದಿದ್ದೀನಿ. ಈ ಥರ ಸಣ್ಣಗೆ ಕೀಮಾ ಥರ ಒಡ್ಸ್ಕೊಬೇಕು. ಮತ್ತು ಒಂದು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆ, ಮತ್ತು ಬ್ರೆಡ್ ಕ್ರಂಬ್ಸ್, ಮತ್ತು ಇದು ಸೌತೆಕಾಯಿ ಮತ್ತು ಟೊಮ್ಯಾಟೊ. ಈರುಳ್ಳಿ ಬೇಕಾದ್ರೆ ಇಟ್ಕೋಬೋದು ನೀವು, ಎಲೆಕೋಸ ಏನಾದರೂ. ನಾನು ಇವೆರಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮೊಟ್ಟೆ ಡಿಪ್ ಮಾಡಲಿಕ್ಕೆ, ಇದು ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಟೊಮೆಟೊ ಕೆಚ್ಚಪ್ಪು, ಮತ್ತು ಮಯೋನಿಸ್. ಬರ್ಗರ್ ಬನ್ ತೊಗೊಂಡಿದ್ದೀನಿ, ಎರಡು ತೊಗೊಂಡಿದ್ದೀನಿ. ಎಣ್ಣೆ, ಅರಶಿನ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಪೆಪ್ಪರ್ ಪೌಡರ್, ಇದು ಮಾಮೂಲಿ ಹಚ್ಚ ಖಾರದ ಪುಡಿ, ರುಚಿಗೆ ಉಪ್ಪು. ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೀಗ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸಾಕು, ಜಾಸ್ತಿ ಬೇಡ, ಒಂದು ಎರಡು ಟೇಬಲ್ ಸ್ಪೂನ್ ಸಾಕು. ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆಯಲ್ಲೇ ಮಾಡಿರೋಂಥದ್ದು. ಈಗ ಚಿಕನ್ ಕೇಮನ ಹಾಕ್ತಿದ್ದೀನಿ. ಇದು ಒಂದು 150 ಗ್ರಾಮ್ ಅಷ್ಟಿದೆ. ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ಉಪ್ಪು. ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡಬೇಕು. ಉಪ್ಪು ಹಾಕಿದ ತಕ್ಷಣ ನಮಗೆ ನೀರು ಬಿಟ್ಕೊಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಫ್ರೈ ಆಗ್ತಿದೆಯಲ್ಲ, ಅದಕ್ಕೇ ಇವಾಗ ಹಸಿಕಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಂದರೆ ನೀವು ಸಣ್ಣಗೆ ಹೆಚ್ಚಿ ಹಸಿಮೆಣಸಿನಕಾಯಿ ಕೂಡ ಹಾಕೋಬೋದು, ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ. ಅಂದರೆ ನಮ್ಮ ಮನೆ ಜಾಸ್ತಿ ಅಷ್ಟು ಖಾರ ತಿನ್ನೋದಿಲ್ವಲ್ಲ, ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಲ್ಲ. ಹಸಿ ಖಾರದ ಪುಡಿ ಹಾಕಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಕಾಳುಮೆಣಸಿನ ಪುಡಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು, ಇದು ಬೇಂಡಿಂಗ್ಗೆ ಆಲೂಗಡ್ಡೆ ಹಾಕಲೇಬೇಕಾಗುತ್ತೆ. ನೋಡಿ, ಈಗ ಸ್ಟಫಿಂಗ್ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು. ಬರ್ಗರ್ಗೆ ಈಗ ಸಾಸ್ ಮಾಡ್ತಿದ್ದೀನಿ. ಮಯೋನೀಸ್ ಹಾಕ್ತಿದ್ದೀನಿ, ಟೊಮೆಟೊ ಕೆಚ್ಚಪ್ ಹಾಕ್ತಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇದು ಮಯೋನೀಸು 1/2 ಕಪ್ಪು, ಇದು 2 ಟೇಬಲ್ ಸ್ಪೂನು. ಕಾಶ್ಮೀರಿ ಚಿಲ್ಲಿ ಪೌಡರು ಇದಕ್ಕೆ 1/4 ಟೇಬಲ್ ಸ್ಪೂನು. 3 ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸಾಸು ರೆಡಿಯಾಗಿದೆ. ಇವಾಗ ನೋಡಿ, ಈಗ ಚೆನ್ನಾಗಿ ಆರಿದೆ. ಈಗ ಇದನ್ನೇ ಇವಾಗ ಕಟ್ಲೆಟ್ ರೀತಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಮಾಡಿಟ್ಟಿದ್ದೀನಿ, ಇವಾಗ ಇದನ್ನು ತೋರಿಸ್ತೀನಿ. ನೋಡಿ, ಇದನ್ನ ಇವಾಗ ಮೊಟ್ಟೆದೊಳಗೆ ಡಿಪ್ ಮಾಡ್ತಿದ್ದೀನಿ. ಮತ್ತು ಬ್ರೆಡ್ ಕ್ರಂಬ್ಸಲ್ಲಿ ಈಗ ಉರುಳಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲಿ ಇಡ್ತೀನಿ ಇವಾಗ ಪಕ್ಕಕ್ಕೆ. ಈಗ ಫ್ರೀಜರಲ್ಲಿ ಒಂದು 10 ನಿಮಿಷ ಇಡ್ತೀನಿ. ಈಗ ಎಣ್ಣೆ ಹಾಕ್ತಿದ್ದೀನಿ.
ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಫ್ರೀಸರಿಂದ ತೊಗೊಂಬಂದಿದ್ದೀನಿ, ಎಣ್ಣೆನು ಕಾಯ್ದಿದೆ. ಸ್ವಲ್ಪ ಎಣ್ಣೆನ ಸಣ್ಣ ಮಾಡೋಣ. ಮಾಡಿಬಿಟ್ಟು ಇವಾಗ ಇವಾಗ ಇದನ್ನ ನೆಕ್ಸ್ಟಿಗೆ ಬಿಡಬೇಕು. ಈಗ ಒಂದ್ ಕಡೆ ಆಗಿದೆ, ಮತ್ತೆಗೆ ಇನ್ನೊಂದ್ ಕಡೆ ತಿರುವಾಕೋಣ. ನೋಡಿ ಆಗಿದೆ, ಇವಾಗ ತೆಗೆದಿದ್ದೀನಿ. ಇದು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಬನ್ನು, ಇವಾಗ ಇದಕ್ಕೆ ಸಾಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಇದಕ್ಕೆ ಹಚ್ಚೋಣ. ಈಗ ನೋಡಿ ಕಟ್ಲೆಟ್ ಇಡ್ತಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದೀನಿ, ಇಲ್ಲಾಂದರೆ ಹಾಗೆ ಡ್ರೈ ಡ್ರೈ ಥರ ಆಗುತ್ತೆ. ಇದನ್ನು ಹಾಕ್ಬಿಟ್ಟು ತಿಂದರೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಮಯೋನೀಸು ಮತ್ತು ಟೊಮೆಟೊ ಕೆಚಪ್ನ ಸಪ್ರೇಟು ಡಿಪ್ ಮಾಡಿಕೊಂಡು ಕೂಡ ತಿನ್ನಿ. ಈಗ ಮತ್ತೆ ಟೊಮೆಟೊ ಇಕ್ಕಿದ್ದೀನಿ, ನಾನು ಇಷ್ಟಿಕ್ಕಿದ್ದೀನಿ. ಬೇಕು ಅಂದರೆ ನೀವು ಈರುಳ್ಳಿ, ಎಲೆಕೋಸಿಂದು ಎಲ್ಲ ಇಟ್ಕೋಬೋದು. ಇದಕ್ಕೆ ಮತ್ತೆ ಇದಕ್ಕೆ ಇದನ್ನೇ ಬೇಕಾದರೂ ನೀವು ಹಾಕ್ಬೋದು, ಬರೀ ಮಯೋನೀಸ್ ಸಹ ನೀವು ಹಾಕೋಬೋದು. ಬಿಟ್ಟು ಇದಕ್ಕೆ ಚಿಕನ್ ಬರ್ಗರು ಈಗ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.